1978 ಈ ಗ್ರಾಮ ಸಹಾಯಕರ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ನಮ್ಗೆ ಈಗಾಗಲೇ ಯಾವುದೇ ಒಂದು ಸೇವಾ ಭದ್ರತೆ ಈವರೆಗೆ ನೀಡಿಲ್ಲ. ನಾವು ಸತತವಾಗಿ ಪ್ರತಿ ವರ್ಷ ಕೂಡ ಹೋರಾಟ ಮಾಡ್ತಿದ್ದೇವೆ, ಯಾವುದೇ ಒಂದು ನಮ್ಗೆ ಸೇವಾ ಭದ್ರತೆ ನೀಡಲಿಕ್ಕೆ ಮುಂದಾಗಲಿಲ್ಲ. ನಾವು ಈಗಾಗಲೇ ಹೋದ ವರ್ಷ ಸೇವಾ ನಿಯಮ ಮಾಡಿ ರಚಿಸಿ ನಮ್ಮ ಕಡತ ಎಲ್ಲ ಒಂದು ಅನುಮೋದನೆಯೊಂದಿಗೆ ಆರ್ಥಿಕ ಇಲಾಖೆಗೆ ಹೋಗಿದೆ. ಆದ್ರೆ ನಮ್ಗೆ ಕೊನೆಗಳಿಗೆಯಲ್ಲಿ ಸರ್ಕಾರ 3,500 ಜಾಸ್ತಿ ಮಾಡಿ 7,000 ಒಂದು ವೇತನವನ್ನು ನೀಡಿದೆ. ಯಾವುದೇ ಒಂದು ಸೇವಾ ಭದ್ರತೆ ನೀಡಿಲ್ಲ. ನಾವು ವರ್ಷ ವರ್ಷ ನಮ್ಗೆ ನಿಮ್ಗೆ ಒಂದು ಕಿಂಚಿತ್ ಸಂಬಳವನ್ನು ಏರಿಕೆ ಮಾಡಿ ನಮ್ಗೆ ಮುಂದಿನ ವರ್ಷ ಆಗ್ತದೆ, ಅದರ ಮುಂದಿನ ವರ್ಷ ಆಗ್ತದೆ. ಹಾಗಾಗಿ ನಾವು ಒಂದು ಆಸೆಯನ್ನೇ ಇಟ್ಕೊಂಡು ಬರ್ತಾ ಇದ್ದೇವೆ. ನಾವು ದಯವಿಟ್ಟು ಹೇಳುದು ನಮ್ಗೆ ಈ ಕೆಲಸದಲ್ಲಿ ಕೂಡ ಈಗ ಯಾವುದೇ ಒಂದು ನಾವು ತಾಲೂಕು ಕಚೇರಿಯಿಂದ ಈ ಗ್ರಾಮದಿಂದ ತಾಲೂಕು ಕಚೇರಿಗೆ ಟಪ್ಪಲ್ ತಂದ್ರು ಯಾವುದೇ ಒಂದು ಟಿ ಅಥವಾ ಡಿ ಇರುವುದಿಲ್ಲ. ನಮ್ಗೆ ಯಾವುದೇ ಚುನಾವಣೆ ಕೆಲಸ ಮಾಡಿದ್ರು ಯಾವುದೇ ಒಂದು ನಮ್ಗೆ ಭತ್ತೆಯನ್ನು ನೀಡ್ತಾ ಇಲ್ಲ. ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕೂಡ ಈಗ ಅವರ ಗಮನಕ್ಕೂ ತಂದಿದ್ದೇವೆ. ಮತ್ತೆ ಯಾವುದೇ ಒಂದು ನಮ್ಗೆ ಈಗಾಗಲೇ ಅಂಗನವಾಡಿ ಅವರ ಮಾದರಿಯಲ್ಲಿ ಪಿಂಚಣಿ ಮತ್ತು ಬೇರೆ ಬೇರೆ ಒಂದು ಸೌಲಭ್ಯವನ್ನು ಕೊಟ್ಟಿದೆ. ಹಾಗಾಗಿ ಪಿಂಚಣಿ ಕೇವಲ ಈ ನಮ್ಮ ಅಂಗನವಾಡಿಯವರಿಗೆ 500 ಕೊಡುವ ವೇತನ ನಮ್ಗೂ ಆಗಿ ಆದೇಶ ಮಾಡಿದೆ. ನಾವೀಗ ಕೇಳ್ಕೊಳ್ಳೋದು ನಮ್ಗೆ ಈಗ 7,000 ನೀಡುತ್ತಿದ್ದಾರೆ ಸರ್ಕಾರ. ಆ 7,000 ಅನುಗುಣವಾಗಿ ನಮ್ಗೆ ಪಿಂಚಣಿ ನೀಡಬೇಕು. ನಮ್ಗೆ ಈ ಪರಿಹಾರ ಮೊತ್ತ 50,000 ಅಂತೇಳಿ ಈಗ ಅಂಗನವಾಡಿಯವರಿಗೆ ಇದೆ, ಅದನ್ನು ಜಾಸ್ತಿ ಮಾಡಿ 2,00,000 ಕೊಡಬೇಕಂತೇಳಿ ನಾವು ಈಗಾಗಲೇ ಕೇಳ್ಕೊಳ್ಳೋದು. ಈಗಾಗಲೇ ಕೆಲವು 3 ನಮ್ಮ ತಾಲೂಕಿನಲ್ಲಿ ಹಲವಾರು ಗ್ರಾಮ ಸಹಾಯಕರು ಮೃತಪಟ್ಟಿದ್ದಾರೆ. ಈಗ ಅವರಿಗೆ ಯಾವುದೇ ಒಂದು ಪರಿಹಾರ ಇಷ್ಟವರೆಗಿಲ್ಲ. ಈಗಾಗಲೇ ನಮ್ಮ ಪಿಂಚಣಿಯ ಬಗ್ಗೆ ಈಗಾಗಲೇ 1 ವಾರದ ಹಿಂದೆ ಸರ್ಕಾರ ಒಂದು ಸುತ್ತೋಲೆ ಕಳಿಸಿದೆ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ. ಸುಮಾರು 25 ವರ್ಷದಿಂದ 55 ವರ್ಷದವರು ಒಂದು ಪಟ್ಟಿ ಕೇಳಿದೆ. ಆ ಪಟ್ಟಿಯಿಂದ ನಮ್ಗೆ 55 ವರ್ಷ ಮೇಲ್ಪಟ್ಟವರಿಗೆ ತುಂಬಾ ವಂಚನೆ ಆಗ್ತದೆ. ಅದನ್ನು ನಾವು 60 ವರ್ಷಕ್ಕೆ ಸೀಮಿತಗೊಳಿಸಬೇಕಂತೇಳಿ ಈಗಾಗಲೇ ನಾವು ಸರ್ಕಾರವನ್ನು ಕೇಳಿಕೊಂಡಿದ್ದೇವೆ. ಹಾಗಾಗಿ ಆ ಒಂದು ಎಲ್ಲ ಗ್ರಾಮ ಸಹಾಯಕರಿಗೆ ಒಂದು ಒಳ್ಳೆಯ ಸವಲತ್ತು ಸಿಗಲಿ ಅಂತೇಳಿ ನಾನು ಜಿಲ್ಲಾ ಪರವಾಗಿ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯದ ಎಲ್ಲ 30 ಜಿಲ್ಲಾಧಿಕಾರಿಗಳ ಕಚೇರಿಗಳ ಎದುರುಗಡೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಕಂದಾಯ ಗ್ರಾಮ ಸಹಾಯಕರ ಸಂಘದ ನಿರ್ದೇಶನದಂತೆ ಎಲ್ಲ ಜಿಲ್ಲೆಯಲ್ಲೂ ನಡೀತಾ ಇದೆ. ದಯವಿಟ್ಟು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಗಮನ ಹರಿಸಿ ಈಡೇರಿಸಬೇಕಾಗಿ ನಾನು ಕೇಳಿ